ಪ್ರಕರಣದ ಬಗ್ಗೆ ಬಿಜೆಪಿ ನಾಯಕರು ಹೇಳಬೇಕು, ಅದು ಅಶೋಕ್ ಅವರು ಮಾತಾಡಿದ್ರು, ಹಿಂದೆ ಇರುವಂತದ್ದೇ ಕಾಂಗ್ರೆಸ್ ನಾಯಕರು ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಈಗಷ್ಟೇ ಅಲ್ಲಿ ಜಿಲ್ಲಾಧ್ಯಕ್ಷರು ಆ ಘಟನೆಯಲ್ಲಿ ಭಾಗಿಯಾಗಿಲ್ವಾ ಅಂತ ಪ್ರಶ್ನೆ. ಶ್ರೀ ಅಶೋಕ್ಗೆ ಯಡಿಯೂರಪ್ಪನ ಇಬ್ಬರಿಗೂ ನಮ್ಮ ಕಡೆ ಹೇಳ್ತಾರಲ್ಲ ಗಾದೆ, ಕಾಮಾಲೆ ರೋಗದವ್ರಿಗೆಲ್ಲ ಅಳತಿ ಕಾಣ್ತಿದೆ ಅಂತ, ಏನೇ ಆದರೂ ಎಲ್ಲ ಕಾಂಗ್ರೆಸ್ ಅವ್ರ ಮೇಲೆ ಹಾಕಬೇಕು ಅಂತ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಅವರು ಪೊಲೀಸ್ ಅವ್ರನ್ನ ರಿಕ್ವೆಸ್ಟ್ ಮೇಲೆ ಹೋಗಿ ಗಾಡಿ ಮೇಲೆ ನಿಂತ್ಕೊಳಕ್ಕಾಗ್ತದಾ? ಪೊಲೀಸ್ ಜೀಪ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಳಕ್ಕಾಗ್ತದಾ? ಯಾರ ಮೈಕು, ಯಾರು ಕರೆದ್ರು? ಅವರು ಶಾಂತಿ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಎಲ್ಲ ಹೋಗಿ ನಿಂತ್ಕೊಂಡು ಅವ್ರನ್ನೆಲ್ಲ ಮಾಡಿದ್ರು. ಅವ್ರಿಗೂ ಕಲ್ಲಲ್ಲಿ ಹೊಡೆದವ್ರೆ, ಅವ್ರಿಗೂ ಕೈ ಫ್ರ್ಯಾಕ್ಚರ್ ಆಗಿದೆ, ಬೆನ್ನಿಗೆ ಏಟು ಬಿದ್ದಿದೆ, ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು, ಅವರು ಈಚೆ ಬಂದಿದ್ದಾರೆ. ಕಾಂಗ್ರೆಸ್ ಅವ್ರು ಮಾಡಿದ್ರೆ ಅರೆಸ್ಟ್ ಮಾಡಿ, ಈಗೆಲ್ಲ ಹೇಳ್ತಾರಲ್ಲ ಪ್ರತಿಯೊಂದಕ್ಕೂ ಎಲ್ಲ ಒದ್ದು ಒಳಿಕ್ ಹಾಕ್ಬೇಕು ಅಂತ ಹಾಕ್ಸ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ನಿನ್ನೆ ನಾನೇ ಪೊಲೀಸ್ ಕಮಿಷನರ್ನ ಹೋಗಿ ಭೇಟಿ ಮಾಡಿದ್ದೀನಿ, ಕೇಳಿದ್ದೀನಿ, ವಾಸ್ತಾಂಶ ಕೇಳಿದ್ದೀನಿ, ಯಾರಿದೆ ನಮ್ದು, ನಾವೇನು ನಮ್ಮ ಇನ್ವೆಸ್ಟಿಗೇಷನಲ್ಲಿ ಯಾರು ಮಾರಲ್ ಪೊಲೀಸ್ನ ಅಂತ ಕೈಗೆ ತೆಗೆದುಕೊಂಡವ್ರನ್ನ ನಾವು ಯಾರು ರಕ್ಷಣೆ ಮಾಡಲಿಕ್ಕೆ ನಾವು ಯಾರು ತಯಾರಿಲ್ಲ. ಅದೇ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಚೀಫ್ ಮಿನಿಸ್ಟರ್ ಆದಿಯಾಗಿ ಮಾರಲ್ ಪೊಲೀಸ್ ಬಗ್ಗೆ ಪ್ರಾರಂಭದಲ್ಲೇ ಅವರು ಮುಟುಕು ಮಾಡಿದರೆ ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿ ಬರ್ತಿರಲಿಲ್ಲ. ಸೊ ಅಶೋಕ್ ಮಾತಾಡ್ತಾರೆ, ಯಡಿಯೂರಪ್ಪನವ್ರು ಮಾತಾಡ್ತಾರೆ ಅಂತ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ರಾಜ್ಯದಲ್ಲಿ ಕಾನೂನು ಇದೆ, ಕಾನೂನು ಪ್ರಕಾರ ಮಾಡಲಿ. ಕಾನೂನು ಎಲ್ಲಿ ನಡೆಸ್ಕೊಂಡಿದ್ದಾರೆ ಈಗ ಮೊನ್ನೆ